5 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದೇವೆ. ವಾತ್ಸಲ್ಯ ಅನ್ನುವಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಸೂರು ನೀಡುವಂತ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇಂತಹ ಒಂದು ಮಾನವೀಯ ಕೆಲಸಗಳು ಎಲ್ಲ ಗ್ರಾಮಗಳಲ್ಲಿಯೂ ಎಲ್ಲರೂ ಸೇರ್ಕೊಂಡು ಮಾಡುವಾಗಾದ್ರೆ ಖಂಡಿತವಾಗಿ ನಮ್ಮ ದೇಶ ರಾಮರಾಜ್ಯ ಆಗುತ್ತೆ ಅನ್ನುವಂಥ ಕನಸನ್ನ ಪೂಜ್ಯರು ಕಂಡಿದ್ದಾರೆ. ಧರ್ಮಸ್ಥಳ ಸಂಸ್ಥೆಯು ನೂತನ ವಾತ್ಸಲ್ಯ ಮನೆ ನಿರ್ಮಿಸಿಕೊಡಲಾಯಿತು. ತಾಲೂಕಿನ ದಿಂಬ ಗ್ರಾಮದಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಮನೆಯು ಸಂಪೂರ್ಣವಾಗಿ ಬಿದ್ದು ಹೋಗಿದ್ದು, ದಿಂಬ ಗ್ರಾಮದ ನಾರಾಯಣಪ್ಪ ಮತ್ತು ತಂಗಿ ವೆಂಕಟಮ್ಮ ಬೀದಿ ಪಾಲಾಗಿರುವುದನ್ನು ಗುರುತಿಸಿದ ಧರ್ಮಸ್ಥಳ ಸಂಸ್ಥೆಯು ಈ ವಿಷಯವನ್ನು ಪೂಜ್ಯರ ಗಮನಕ್ಕೆ ತಂದಾಗ ವಸತಿ ಸೌಲಭ್ಯಕ್ಕೆ 1 ಲಕ್ಷ ರು ಮಂಜೂರು ಮಾಡಿದ್ರು. ಜೊತೆಗೆ ಇತರೆ ದಾನಿಗಳು ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಒಂದೇ ತಿಂಗಳಲ್ಲಿ ಮೂಲ ಸೌಲಭ್ಯವಿರುವ ಮನೆಯನ್ನು ನಿರ್ಮಿಸಿಕೊಡಲಾಯಿತು. ಕಾರ್ಯನಿರ್ವಾಹಕ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಬಂದಿರತಕ್ಕಂಥದ್ದು ದಿಂಬ ಗ್ರಾಮ. ದಿಂಬ ಗ್ರಾಮದಲ್ಲಿ ಇವತ್ತು ಭಾನುವಾರ ದಿವಸ ಒಂದು ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಊರಿನವರ ಎಲ್ಲರ ಸಹಕಾರದೊಂದಿಗೆ, ಪಂಚಾಯತ್ ಅಧ್ಯಕ್ಷರು, ಪಿ ಡಿ ಓ ಸಾಹೇಬರು ಮತ್ತು ಜನಜಾಗೃತಿ ವೇದಿಕೆ ಎಲ್ಲರ ಸಹಕಾರದೊಂದಿಗೆ ಇಲ್ಲಿರ್ತಕ್ಕಂಥ ನಾರಾಯಣಪ್ಪ ಮತ್ತು ವೆಂಕಟಮ್ಮ ಅನ್ನುವಂಥ ಇಬ್ಬರು ವಿಶೇಷ ಚೇತನರಿಗೆ ಒಂದು ಮನೆಯನ್ನು ಕಟ್ಟಿಸಿಕೊಡುವಂಥ ಕೆಲಸ ಧರ್ಮಸ್ಥಳದ ವತಿಯಿಂದ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜೆ ವೀರೇಂದ್ರ ಹೆಗ್ಡೆ ಅವರು ಮತ್ತು ಅವರ ಧರ್ಮಪತ್ನಿ ಹೇಮಾವತಿ ಹೆಗ್ಗಡೆಯವರ ಆಶಯದಂತೆ ಇಲ್ಲಿ ಈ ಗ್ರಾಮದಲ್ಲಿ ಜನರ ಸಹಕಾರದೊಂದಿಗೆ ನಾವೊಂದು ಮನೆಯನ್ನು ಕಟ್ಟಿಸಿಕೊಟ್ಟಿದ್ದೇವೆ. ಸುಮಾರು 120 ಚದರಡಿಗಳ ಮನೆ. ಈ ಮನೆಯಲ್ಲಿ ಒಂದು ಸಣ್ಣ ಕಿಚನ್ ಇದೆ, ಮತ್ತು ಉಳ್ಕೊಳ್ಳೋಕೆ ಒಂದು ಸಣ್ಣ ಹಾಲ್ ಇದೆ, ಮತ್ತೊಂದು ಬಾತ್ರೂಮ್ ಟಾಯ್ಲೆಟ್ ಇರುವಂಥ ಒಂದು ಸಣ್ಣ ರೂಮ್ ಇದೆ. ಹೀಗೆ ಇಬ್ಬರಿಗೆ ವಿಶೇಷ ಚೇತನರು ಅಂದರೆ ಅವರು ಹುಟ್ಟು ಅಂಧರಾಗಿದ್ದರು. ಅವರ ತಂದೆ ತಾಯಂದಿರು ಇಲ್ಲ, ಕುಟುಂಬ ವರ್ಗದವ್ರು ಬೇರೆ ಯಾರೂ ಇಲ್ಲ. ಹೀಗೆ ಅವ್ರ ಬದುಕನ್ನು ಅವ್ರು ಸವಿಸ್ತಾ ಇದ್ದರು. ಅವರಿಗೆ ಕಳೆದ 7 ವರ್ಷಗಳಿಂದ ಧರ್ಮಸ್ಥಳದ ವತಿಯಿಂದ ಪ್ರತಿ ತಿಂಗಳು ಮಾಶಾಸನ ಮುಟ್ಟಿಸ್ತಾ ಇದ್ವಿ. ಆದರೆ ಅವರ ಮನೆಯ ಪರಿಸ್ಥಿತಿ ಭಾಳ ಹಾಳಾಗಿದ್ದರಿಂದ ಹೇಮಾವತಿ ಹೆಗ್ಡೆ ಅವರ ಒಂದು ಆಶ್ರಯದಂತೆ ಅವರಿಗೊಂದು ಮನೆಯನ್ನು ಕಟ್ಟಿಸಿಕೊಡುವಂಥ ಕೆಲಸವನ್ನು ಊರಿನವ್ರ ಸಹಕಾರದೊಂದಿಗೆ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಇಂತಹ ಸಮಸ್ಯೆಯಲ್ಲಿರ್ತಕ್ಕಂಥ ಅತ್ಯಂತ ದುರ್ಬಲ ವರ್ಗದ ಜನರನ್ನು ಮುಟ್ಟುವಂಥ ಕೆಲಸ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅನ್ವಯ ನಾವು ಮಾಡ್ತಾ ಇದ್ದೇವೆ. ಶ್ರೀಮತಿ ಹೇಮಾವತಿ ಹೆಗ್ಗಡೆಯವರು ತಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮದ ಮುಖಾಂತರ ನಮ್ಮ ರಾಜ್ಯದ ಸುಮಾರು 5 ಲಕ್ಷ ಅತಿ ದುರ್ಬಲ ಕುಟುಂಬಗಳನ್ನು ಮುಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನೋ ದುಡಿಲಿಕ್ಕೆ ಅಸಮರ್ಥರಾಗಿದ್ದವರಿಗೆ ತಿಂಗಳ ಮಾಶಾಸನ, ಸುಮಾರು 15,000 ಕುಟುಂಬಗಳಿಗೆ ನಾವು ಮಾಶಾಸನವನ್ನು ಕೊಡ್ತಾ ಇದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಅವರಿಗೆ ಸಣ್ಣ ಪುಟ್ಟ ಉಪಕರಣಗಳನ್ನು ಕೊಡ್ತಕ್ಕಂಥದ್ದು, ಇನ್ನೂ ಆಹಾರವನ್ನು ತಯಾರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಿದ್ದವರಿಗೆ ಆಹಾರದ ಕಿಟ್ಗಳನ್ನು ಒದಗಿಸುವಂಥದ್ದು, ಇಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಅವರ ಮನೆಯ ವಾಸ್ತವ್ಯದ ಪರಿಸ್ಥಿತಿಯನ್ನು ಪರಿಶೀಲಿಸಿಬಿಟ್ಟು ಯಾರಿಗೆ ಮನೆಯೂ ಕೂಡ ಇಲ್ವೋ, ಒಂದು ಸೂರು ಇಲ್ಲದೇ ಇದ್ದವರಿಗೆ ಸೂರು ಕೊಡುವಂಥ ಕಾರ್ಯಕ್ರಮ ವಾತ್ಸಲ್ಯ ಅನ್ನುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಸೂರು ನೀಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದಕ್ಕಾಗಿಯೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಈ ವರ್ಷ 5 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದೇವೆ. ಹೀಗೆ ಈಗಾಗಲೇ ಸುಮಾರು 250 ಮನೆಗಳ ಎಸ್ಟಿಮೇಟನ್ನು ತಯಾರಿಸಿ ಅವುಗಳಿಗೆ ಕಟ್ಟಿಸಿಕೊಡುವಂಥ ಸಣ್ಣ ರೀತಿಯಲ್ಲಿ ಕಟ್ಟಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ವಿಶೇಷ ಅಂತಂದರೆ ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಕಾಂಟ್ರಾಕ್ಟ್ಗಳು, ಗುತ್ತಿಗೆದಾರರು ಮತ್ತು ಮೇಸ್ತ್ರಿಗಳು ಕೈ ಜೋಡಿಸ್ತಾರೆ. ಯಾಕೆಂದರೆ ಅವರು ಕೂಡ ಇದರಲ್ಲಿ ಒಂದು ಪುಣ್ಯದ ಕೆಲಸ ಅಂತ ಹೇಳ್ಕೊಂಡು ತುಂಬ ಕಡಿಮೆ ಬೆಲೆಯಲ್ಲಿ ಅಲ್ಲಿ ಲಭ್ಯ ಇರತಕ್ಕಂಥ ವಸ್ತುಗಳನ್ನು ಬಳಸಿಕೊಂಡು ಮನೆಯನ್ನು ಕಟ್ಟಿಕೊಡ್ತಾ ಇದ್ದಾರೆ. ಇಲ್ಲಿ ಕೂಡ ಹಾಗೆ ಆಗಿದೆ. ಇಲ್ಲಿಯ ನಮ್ಮ ಸಹೋದರರು ಬೇಕಾಗುವಂಥ ಇಟ್ಟಿಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮೇಸ್ತ್ರಿಯವರು ಬಂದುಬಿಟ್ಟು ಭಾಳ ಮಾನವೀಯತೆಯಿಂದ, ಭಾಳ ಒಂದು ಶ್ರದ್ಧೆಯಿಂದ ಈ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಇವತ್ತು ಈ ಮನೆಯನ್ನು ಸ್ವಾಮಿ ಪೂಜೆ ಮಾಡಿಕೊಂಡು ಇಲ್ಲಿಯ ದೇವಿಯ ಪೂಜೆಯನ್ನು ಮಾಡಿ ಇವತ್ತು ಈ ಮನೆಯನ್ನು ವಿದ್ಯುಕ್ತವಾಗಿ ನಾರಾಯಣಪ್ಪನವರಿಗೆ ನಾವು ಬಿಟ್ಕೊಟ್ಟಿದ್ದೇವೆ. ಭಾಳ ಒಂದು ಧನ್ಯತೆಯನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೇವೆ. ಊರಿನ ಶ್ರೀನಾಥ್ ಅವರು ಆ ಮನೆಗೆ ಸೋಲಾರ್ ದೀಪವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ
ಎಲ್ಲರೂ ಧನ್ಯತೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಇಂಥ ಒಂದು ಮಾನವೀಯ ಕೆಲಸಗಳು ಎಲ್ಲ ಗ್ರಾಮಗಳಲ್ಲಿಯೂ ಎಲ್ಲರೂ ಸೇರ್ಕೊಂಡು ಮಾಡುವ ಹಾಗಾದರೆ ಖಂಡಿತವಾಗಿ ನಮ್ಮ ದೇಶ ರಾಮರಾಜ್ಯ ಆಗುತ್ತೆ ಅನ್ನುವಂಥ ಕನಸನ್ನು ಪೂಜ್ಯರು ಕಂಡಿದ್ದಾರೆ. ಅದಕ್ಕಾಗಿ ಇವತ್ತು ಎಲ್ಲರಿಗೂ ನಾನು ಅಭಿನಂದನೆಯನ್ನು ನೀಡ್ತಾ ಗ್ರಾಮಸ್ಥರ ಸಹಕಾರ ಇದೇ ರೀತಿಯಲ್ಲಿ ನಮ್ಮ ಯೋಜನೆಯ ಕಾರ್ಯಕ್ರಮಗಳಲ್ಲಿ ಮುಂದುವರಿಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಇದಕ್ಕೆ ಸುಮಾರು 100,00,000 ರೂಪಾಯಿನ ವಿನಿಯೋಗ ಆಗಿದೆ. ಮತ್ತು ಅದು ಅಲ್ಲದೇ ಆ ಸೋಲಾರ್ ದೀಪವನ್ನು ಕೂಡ ಹಾಕಿಕೊಟ್ಟಿದ್ದಾರೆ.